नमस्कार वीक्षकरे दुनिया विशेष कार्यक्रम के स्वागत नानु श्वेता। प्रीति के कण्णिल्ल अंतारे आदरे प्रीति कुरुडनु अल्ल ಒಂಥರಾ ಒಗಟು ಕಂಡ್ರೆ ಈ ಪ್ರೀತಿ ಯಾರು ಈ ಒಗಟನ್ನ ಚೆನ್ನಾಗಿ ಸರಿಯಾಗಿ ಬಿಡಿಸ್ತಾರೋ ಪ್ರೀತಿ ಅನ್ನೋದು ನಮ್ಮ ಜೀವನದಲ್ಲಿ ಗೆಲುವಿನ ಯಶಸ್ಸಿನ ಹಾದಿಯನ್ನ ತೋರಿಸುತ್ತೆ ಆದರೆ ನಮ್ಮ ಬದುಕಿಗೆ ಪ್ರೇರಣೆ ಆಗಬೇಕಾಗಿರುವಂತ ಪ್ರೀತಿ ಮುಂದೊಂದು ದಿನ ಸಮಸ್ಯೆಯಾಗಿ ಕೂಡ ಎದುರಾಗಬಹುದು ಈಗಾಗಿರೋದು ಅದೇ ಕೂಡ ಅಂತದೇ ಒಂದು ಕಥೆಯನ್ನ ಹೊತ್ತುಕೊಂಡು ಬಂದಿದ್ದೀವಿ ಇವರು ಮೊದಲೇ ಅಂದ್ರೆ ಓದೋ ವಯಸ್ಸಿನಲ್ಲೇ ಮದುವೆ ಆಗಿಬಿಟ್ಟಿದ್ದಾರೆ ಮದುವೆ ಏನೋ ಆಗಿದ್ದಾರೆ ಹೆತ್ತವರ ವಿರೋಧದ ನಡುವೆಯೂ ಕೂಡ ಮದುವೆ ಆಗಿದ್ದಾರೆ ಆದರೆ ಮದುವೆಯ ನಂತರ ಮುಂದೇನು ಅನ್ನೋದೇ ಇಲ್ಲಿ ಚಿಂತೆಯಾಗಿ ಕಾಡ್ತಾ ಇದೆ ಹಾಗಾದ್ರೆ ಇದೆ ಇವತ್ತಿನ ದುನಿಯಾ ವಿಶೇಷ ಆಫ್ಟರ್ ಮ್ಯಾರೇಜ್ ಇಬ್ಬರು ಯುವ ಜೋಡಿಗಳು ನಮ್ಮ ಜೊತೆ ಇದ್ದಾರೆ ಜೊತೆಗೆ ಜಗದೀಶ್ ಅವರ ತಾಯಿ ಅಣ್ಣಮ್ಮ ಕೂಡ ನಮ್ಮ ಜೊತೆ ಇದ್ದಾರೆ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಜಗದೀಶ್ ಅವರ ನಿಜಕ್ಕೂ ತುಂಬಾ ಸಣ್ಣ ವಯಸ್ಸು ಅಂತ ಅನಿಸ್ತಾ ಇದೆ ನೋಡಿದ ತಕ್ಷಣ ನಿಮ್ಮಿಬ್ಬರ ಜೋಡಿ ನೋಡಿದ್ರು ಕೂಡ ಏನೋ ಒಂದ ತರ ಅಪ್ರಾಪ್ತ ವಯಸ್ಸು ಅನಿಸ್ತಾ ಇದೆ ಓದೋ ವಯಸ್ಸಲ್ಲಿ ಇನ್ನು ಫಸ್ಟ್ ಇಯರ್ ಡಿಗ್ರಿ ಪ್ರೀತಿ ಅಂತೂ ಆಗೋಯ್ತು ಮದುವೆ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡಿಬಿಟ್ರೆ ಏನಾಯ್ತು ಯಾವಾಗ ಆಯ್ತು ಪ್ರೀತಿ ನಿಮ್ಮಿಬ್ಬರ ನಡುವೆ ನಮ್ಮದು ಸೇಂಟ್ ಪಿಸಿ ಅಲ್ಲಿ ಓದ್ತಿರಬೇಕಾದ್ರೇನೆ ಪ್ರೀತಿ ಇಬ್ಬರದ್ದು ಸ್ಟಾರ್ಟ್ ಆಯ್ತು ಹೇಗೆ ಪರಿಚಯ ಆಗಿದ್ದು ಹೇಗೆ ನೀವು ಪರಿಚಯ ಕಾಲೇಜ್ ನಾವು ಬಿ ಓದ್ತಿದ್ರು ನಾವು ಬಿಕಾಂ ಓದ್ತಿದ್ವಿ ಸೋ ಕ್ಲಾಸ್ ಕಮೆಂಡ್ ಆಗುವಾಗ ಹಿಂಗೆ ಮಾತುಕತೆ ಫ್ರೆಂಡ್ಶಿಪ್ ಅಲ್ಲಿ ಇತ್ತು ಮಾತಾಡ್ತಾ ಇದ್ದೆ ಇಬ್ಬರು ಚರ್ಚೆ ಮಾಡ್ತಿದ್ವಿ ಸೋ ಹಿಂಗೆ ಫ್ರೆಂಡ್ಶಿಪ್ ಮಾಡ್ತಾ ಅವರು ನಮ್ಮ ಕ್ಯಾರೆಕ್ಟರ್ ಅವರು ತಿಳ್ಕೊಂಡ್ರು ಅವ್ರ ಕ್ಯಾರೆಕ್ಟರ್ ನಾವು ತಿಳ್ಕೊಂಡ್ರೆ ಸೊ ಹಿಂಗೆ ಓದ್ತಾ ಎಕ್ಸಾಮು ಸೆವೆಂತ್ ಪಿ ಸಿ ಕಂಪ್ಲೀಟ್ ಆಗ್ತಾ ಬಂತು ಸೊ ಆಗ ಇವರು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಇವರು ಪ್ರಪೋಸ್ ಮಾಡಿದ್ರು ನನಗೆ ಫಸ್ಟ್ ರೂಪನೇ ಕೇಳಿದ್ದ ಪ್ರೀತಿನ ಹೇಳ್ಕೊಂಡಿದ್ದ ಅವರು ಹೇಳ್ಕೊಂಡ್ರು ಆಮೇಲೆ ತಿರ್ಗಾ ಸರಿ ಅಂತಂದ್ಬಿಟ್ಟು ನಾನು ಆಲೋಚನೆ ಮಾಡಿದೆ ಸರಿ ಅಂತಂದ್ಬಿಟ್ಟು ಆಮೇಲೆ ತಿರ್ಗಿ ಇರೋದ ಮೇಲೆ ನಾನು ಒಪ್ಕೊಂಡೆ ಇಬ್ಬರು ಒಪ್ಕೊಂಡು ಮತ್ತೆ ಡಿಗ್ರಿಗೆ ಬಂದ್ವಿ ಡಿಗ್ರಿಗೆ ಬಂದಮೇಲೆ ಮತ್ತೆ ಓದ್ಕೊಂಡೇ ಇದ್ವಿ ಇಬ್ಬರು ಸರಿ ಹಿಂಗೆ ಓದು ಏನೇ ಒಂದು ಇದು ಮಾಡ್ಬೇಕಾದ್ರೂ ಯಾವುದೇ ಒಂದು ಫೇಸ್ ಮಾಡ್ಬೇಕಾದ್ರೂ ಇಬ್ಬರು ಚರ್ಚೆ ಮಾಡ್ತಿದ್ವಿ ಯಾವ ಥರ ಏನೇ ಒಂದು ಫೇಸ್ ಮಾಡ್ಬೇಕಂದ್ರೆ ಏನು ಪ್ರಾಬ್ಲಮ್ ಏನು ಸಮಸ್ಯೆ ಯಾವ ಥರ ಬಗೆಹರಿಸ್ಬೇಕು ನಾವು ಯಾವ ಥರ ಇದು ಮಾಡಬೇಕು ಪ್ರತಿಯೊಂದು ಚರ್ಚೆನೂ ಇವ್ರ ಹತ್ರ ನಾವು ಮಾಡ್ತಿದ್ವಿ ಇಬ್ಬರು ಒಬ್ರಿಗೊಬ್ರು ಚರ್ಚೆ ಮಾಡ್ತಿದ್ವಿ ಏನೇ ಒಂದು ಪ್ರಾಬ್ಲಮ್ಮು ಒಂದು ಎಜುಕೇಷನಲ್ಲಿ ಇದೇ ಆಗಲಿ ಒಂದು ಸಬ್ಜೆಕ್ಟ್ ವಿಷಯದೇ ಆಗಲಿ ಇನ್ನೂ ಏನು ಓದಬೇಕು ಏನು ಮಾಡಬೇಕು ಮುಂದೆ ಜೀವನದ ಬಗ್ಗೆ ಹೇಗೆ ನಾವು ಈಗ ಪ್ರೀತಿ ಮಾಡಿದ್ದೀವಿ ಅದನ್ನ ಹೇಗೆ ಮಾಡಿ ತೋರಿಸ್ಬೇಕು ಮುಂದೆ ನಮ್ಮ ಪ್ರೀತಿನ ಮಾಡೋ ಮುಂದೆ ಪ್ರೇಮಿಗಳು ಪ್ರತಿಯೊಬ್ಬರು ಯಾವ ಥರ ಪ್ರೀತಿ ಅಂದರೆ ಏನು ಅದು ಯಾವ ರೀತಿ ತಿಳ್ಕೊಳ್ಬೇಕು ಅವರು ಪ್ರೀತಿ ಅಂದರೆ ಬರೀ ಅವ್ರ ಇಷ್ಟದ ತಕ್ಕಂಗೆ ಏನೋ ಅವ್ರ ಆಸೆ ಇದ್ದಂಗೆ ಅಲ್ಲ ಆ ಪ್ರೀತಿ ಅಂದರೆ ಆ ಪ್ರೀತಿ ಹುಟ್ಟಿ ಮತ್ತು ಅವ್ರು ಏನು ಸಾಧನೆ ಮಾಡಿದ್ರು ಅದು ಮುಂದೆ ಎಲ್ಲರೂ ತಿಳ್ಕೊಬೇಕು ಅದನ್ನೇ ಅರಿಬೇಕು ಅಂತ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಕೊಂಡು ಮತ್ತೆ ನಾವು ಪ್ರೀತಿ ಮಾಡ್ಕೊಂಡೆ ಓದ್ತಿದ್ವಿ ರೂಪ ನೀವೇ ಫಸ್ಟ್ ಪ್ರೀತಿ ಹೇಳ್ಕೊಂಡ್ರೆ ಹಾಗಾದ್ರೆ ಏನು ನೋಡಿದ್ರಿ ಏನು ಪ್ರೀತಿ ಮಾಡೋದಕ್ಕೆ ಏನು ಕಾರಣ ಆಯ್ತು ಅಂತ ಏನು ಅವ್ರು ಒಳ್ಳೆತನ ಅವರು ಒಳ್ಳೆ ಗುಣಗಳು ಪ್ರೀತಿ ಆಯಿತು ನೀವೇ ಹೇಳ್ಕೊಂಡ್ರ ಫಸ್ಟ್ ಆಯ್ತೀಗ ಇನ್ನೂ ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದಾರೆ ನಿಜಕ್ಕೂ ಇಷ್ಟು ಬೇಗ ಮದುವೆ ಆಗಬೇಕು ಅಂತ ನಿಮಗೆ ಯಾವಾಗ ಅನಿಸ್ತು ನಮ್ಗೆ ಯಾವ ಅನಿಸಿರಲಿಲ್ಲ ಮೇಡಮ್ ಬೇಗ ಮದುವೆ ಆಗಬೇಕು ಅಂತ ನಮ್ಗೆ ಅನಿಸಿರಲಿಲ್ಲ ಸೊ ಇನ್ನೂ ಓದಬೇಕು ಇನ್ನೂ ಎಂ ಕಾಮ್ ಮಾಡಿ ಒಂದು ಲೆಕ್ಚರ್ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಇವರು ಡಿ ಎಡ್ ಮಾಡಬೇಕು ಅಂತ ಇವರು ಅಂದ್ಕೊಂಡಿದ್ರು ಸರಿ ಎಂ ಕಾಮ್ ಮಾಡಿ ಆದಮೇಲೆ ನೋಡ ನಾನು ಸಿ ಎ ಅದಕ್ಕೆ ಅಪ್ಲೈ ಮಾಡ್ತೀನಿ ಸಿ ಎ ಮಾಡಿ ಒಂದು ಇದು ಮಾಡ್ತೀನಿ ಅಂಥವರೆಗೂ ಏನು ಬೇಡ ಮನೆಯವ್ರಿಗೆಲ್ಲ ಒಪ್ಪಿಸಿ ಎಲ್ಲರೂ ನೆಮ್ಮದಿ ಒಂದು ಎಲ್ರಿಗಿಂತ ಚೆನ್ನಾಗೆ ನಾವು ಒಂದು ಗುರಿಯನ್ನು ಮುಟ್ಟಿದ ನಂತರ ಈ ಪ್ರೀತಿನ ಎಲ್ಲರ ಹತ್ರ ಹೇಳಿ ಸಂತೋಷವಾಗಿ ಎಲ್ರಿಗೂ ಒಪ್ಪಿಸಿ ಮದುವೆ ಮಾಡೋಣ ಅಂತ ನಾವು ನಿರ್ಧಾರ ಮಾಡಿದ್ರು ಸರಿ ಈಗ ಮತ್ತೆ ಮದುವೆ ಯಾಕೆ ಮಾಡ್ಕೊಳ್ಳಿಕ್ಕೆ ಇಷ್ಟು ಬೇಗ ಯಾಕೆ ಮದುವೆ ಮಾಡ್ಕೊಳಕ್ಕೆ ಡಿಸೈಡ್ ಮಾಡಿದ್ರಿ ರೂಪ ನಿಮ್ಮ ಮನೆಯವರಲ್ಲಿ ವಿಷಯ ಯಾವಾಗ ಗೊತ್ತಾಯ್ತು ಈಗ ನಿಮ್ಮಿಬ್ಬರು ಪ್ರೀತಿ ವಿಷಯ ಯಾವಾಗ ಗೊತ್ತಾಯ್ತು ಬಿ ಎ ಮಾಡೋವಾಗೆ ನಮ್ಮ ತಂದೆಯವ್ರಿಗೆ ಗೊತ್ತಾಗಿತ್ತು ನಿಮ್ಮ ತಂದೆಯವ್ರಿಗೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ಏನು ಹೇಳಿದ್ರು ಗೊತ್ತಾದ ತಕ್ಷಣ ನನ್ನ ತಮ್ಮ ಅವರು ಯಲಂಕ ಕಂಪ್ಯೂಟರ್ ಕ್ಲಾಸ್ಗೆ ಬರ್ತಾ ಇದ್ರು ನಾವಿಬ್ರು ಜೊತೆಲಿ ಇರ್ತಾ ಇತ್ತು ಹೋಗಿ ಮನೆಯಲ್ಲೆಲ್ಲ ಹೇಳ್ಕೊಡ್ತಾ ಇದ್ರು ಒಂದಿನ ನಮ್ಮ ಅಪ್ಪ ಅವರು ಕೇಳಿದ್ರು ಈ ಥರ ಮಾಡ್ತಿದ್ದೀನಿ ಅಂತ ಯಾವ್ದು ಏನು ಅಂತ ಅದು ನಾನು ಪ್ರೀತಿ ಮಾಡ್ತಿದ್ದೀನಿ ಅವ್ರನ್ನೇ ಪ್ರೀತಿಸ್ತಿರೋದು ಅವ್ರನ್ನೇ ನಾನು ಮದುವೆ ಆಗೋದು ನೀವು ಒಪ್ಕೊಳ್ಳಿ ಅಂತ ನಾನು ಬಲವಂತ ಮಾಡಿದೆ ಆದರೆ ನಮ್ಮಪ್ಪ ಅವರು ಚೆನ್ನಾಗಿಲ್ಲ ಹಾಗೆ ಹೀಗೆ ನನಗೆ ಇಷ್ಟ ಇಲ್ಲ ನಾನು ಒಪ್ಪೋದಿಲ್ಲ ನನ್ನ ತಂಗಿ ಮಗನ್ನೇ ನೀವು ಮದುವೆ ಆಗಬೇಕು ಅಂತ ಹಿಂಸೆ ಕೊಡ್ತಾ ಇದ್ರು ಹಾಗಾದ್ರೆ ಬೇರೆ ಮದುವೆ ಮಾಡೋದಕ್ಕೆ ನಿಮಗೆ ಟ್ರೈ ಮಾಡಿದ್ದಾರೆ ಅದಕ್ಕೆ ನೀವು ಇಷ್ಟು ಬೇಗ ಮದುವೆ ಆಗ್ಬಿಟ್ರ ಅಂತ ಹೌದು ಮೇಡಮ್ ಓಕೆ ಅಣ್ಣಮ್ಮ ಅವರೇ ನಿಮಗೆ ಯಾವಾಗ ಗೊತ್ತಾಯ್ತು ಮಗನ ಪ್ರೀತಿ ವಿಷಯ ಇವತ್ತೇ ಮೇಡಮ್ ಇವತ್ತೇ ಗೊತ್ತಾಗಿದ್ದ ನಿಮಗೆ ಅಂದ್ರೆ ಮದುವೆ ಎಲ್ಲ ಆಗಿದೆ ಪ್ರೀತಿ ವಿಷಯ ಗೊತ್ತಾಗಿದೆ ಈಗ ಹೀಗೆ ಗೊತ್ತಾದ ತಕ್ಷಣ ಹೇಗೆ ಅನ್ಸ್ತು ನಿಮ್ಗೆ ಏನಂತ ಏನ್ ಮನೆಯಾಗ ಮಾಡ್ಕೊಳ್ಳೋಣ ಅವರಪ್ಪ ಅವ್ರ ಅಮ್ಮಗ ತಿಳ್ಸೋಣ ಮುಂದೆ ಬಂದ್ಬಿಟ್ಟು ಅವರಾಗಿ ಅವರಿಬ್ರು ಚೆನ್ನಾಗಿರ್ಲಿ ಅಂತ ನಾನು ಅವರಪ್ಪ ಅವ್ರ ಅಮ್ಮನ ಹತ್ರ ಕೇಳ್ಕೊಳ್ತೀನಿ ಆಗೋದಾಗಿದೆ ಈಗ ಇನ್ ನಾವೇ ನೋಡ್ಕೊಳ್ಳೋಣ ಅಂತ ಹೇಳ್ತೀವಿ ಸೊಸೆನ ಒಪ್ಕೋತೀರಾ ಹಾಗಾದ್ರೆ ಒಪ್ಕೊಂತೀರಿ ಮನ್ಸಾರೆ ಒಪ್ಕೋತೀರಿ ಒಂದ್ಸಾರೆ ಅಲ್ಲ ಮಗ ಈ ರೀತಿ ಈ ಪ್ರೀತಿ ಮಾಡಿರೋದು ಗೊತ್ತೇ ಇರ್ಲಿಲ್ಲ ನಮ್ಗೆ ಗೊತ್ತೇ ಇಲ್ಲ ಪ್ರೀತಿ ಮಾಡಿ ಮದುವೆ ಕೂಡ ಆಗಿ ಸೊಸೆನ ಕಣ್ಮುಂದೆ ಕರ್ಕೊಂಡು ಬಂದಿದ್ದಾರೆ ಬಂದ್ಮೇಲೆ ನಮ್ಗೆ ಗೊತ್ತಾಗಿದೆ
ಏನ್ ಹೇಳಿದ್ರಿ ಮಗನಿಗ ಅವಾಗ ನಾವು ಏನು ಬೈದ್ರಿ ಆಯ್ತಮ್ಮ ಆಗಿದ್ದಾಗಾಯ್ತು ಹೇಳ್ಬೇಕಾಯ್ತು ನಿಮ್ಮ ಹತ್ರ ಹೇಳಲಿಲ್ಲ ಆಗಲಿ ಇಲ್ಲಿಂದ ಚೆನ್ನಾಗಿ ನೋಡ್ಕೊಳ್ರಿ ನಮ್ಮನ್ನ ಅಂದರು ಆಯ್ತು ಚೆನ್ನಾಗಿ ಮಾಡ್ಕೊಂತೀನಿ ಅವ್ರ ಅಪ್ಪ ಅವರಷ್ಟು ಹೇಳಿ ಸಮಾಧಾನ ತಗೊಂಡು ಅವರು ನಮ್ಮ ಕೆರಷ್ಟು ಒಪ್ಪಿಗೆ ಕೊಟ್ರೆ ನಿಮ್ಮ ಮಗನ ನಮ್ಮ ಮಗನ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಅವ್ರು ಹೇಳಿದ್ರು ಅಲ್ಲ ಅಮ್ಮ ಇಷ್ಟು ಕೂಲ್ ಆಗಿ ತಾಳ್ಮೆಯಿಂದ ಒಪ್ಪುತ್ತಾ ಇದ್ದಾರೆ ಯಾಕೆ ಮೊದಲೇ ಒಂದು ಮಾತು ಹೇಳಬೇಕು ಅಂತ ಅನಿಸಲೇ ಇಲ್ವಾ ಹೇಳಬೇಕು ಅಂತ ಅನಿಸ್ತು ಮೇಡಂ ಆದರೆ ಪರಿಸ್ಥಿತಿ ಇವ್ರ ಅಪ್ಪ ಅವರು ಇದು ಮಾಡೋಕ್ಕೆ ಇವ್ರ ಪ್ರೀತಿ ಬಗ್ಗೆ ಗೊತ್ತಾಯಿತು ಸೊ ಅವರು ದಿಢೀರ್ನೇ ಇವರು ವಿಷಯ ನಮ್ಮ ವಿಷಯ ಹೇಳಿದ್ರು ಈ ಥರ ಅವ್ರಿಗೂ ಪ್ರೀತಿ ಮಾಡ್ತಿದ್ದೀನಿ ಅವ್ನ ಕ್ಯಾರೆಕ್ಟ್ರ್ ಈ ಥರ ಇದೆ ನೈಟ್ ಹೊತ್ತು ಜಾಬ್ಗೆ ಹೋಗ್ತಾರೆ ಬೆಳಗ್ಗೆ ಡೇ ಕಾಲೇಜಿಗೆ ಬರ್ತಾರೆ ಅವ್ರು ಇಷ್ಟೆಲ್ಲ ಶ್ರಮಪಟ್ಟು ಇದೆಲ್ಲ ಮಾಡ್ತಿದ್ದಾರೆ ಏನು ಕಡಿಮೆ ಇದೆ ಏನಕ್ಕಂತ ನೀವು ಒಪ್ಪುತ್ತಿಲ್ಲ ಅಂತೆಲ್ಲ ಕೇಳಿದಾಗ ಅವರು ಏನಕ್ಕಂತ ಏನು ಹೇಳ್ದೇನೆ ನನಗೆ ಇಷ್ಟ ಇಲ್ಲ ನಾನು ಹೇಳಿದ ದುಡುಗನೇ ಮದುವೆ ಅವ್ನು ನೀನು ಅವನ್ನೇ ಮದುವೆ ಆಗಬೇಕು ಅಂತ ಚಿತ್ರಹಿಂಸೆ ಕೊಡೋಕ್ಕಿದ್ರು ಸೊ ಒಡೆಯಕ್ಕೋ ಅದು ಇದೆಲ್ಲ ಕೈ ಮಾಡಿ ಎಲ್ಲ ತಮ್ಮಂದ್ರು ಅವರು ಎಲ್ಲ ಸ್ವಲ್ಪ ಇದು ಮಾಡಿದ್ದಾರೆ ಸೊ ಅವ್ರಿಗೆಲ್ಲ ಕೂಲಾಗಿ ಹೇಳೋಕೆ ಅವರು ನಮ್ಮನ್ನು ಯಾರು ಭೇಟಿ ಮಾಡಿ ಏನು ನೀವು ಅಂತಂತ ನಮ್ಮ ಬಗ್ಗೆ ಅರಿಸಲಿಲ್ಲ ಸೊ ಇವ್ರು ಕೇಳೋ ಥರ ನಾವು ಕೇಳಿದ್ರು ಅವ್ರು ಒಪ್ಪಲಿಲ್ಲ ಮೇಡಮ್ ನಮ್ಮ ಪ್ರೀತಿನ ಈಗ ಯಾರೇ ಆಗಲಿ ಈಗ ಅವ್ರು ಚಿತ್ರ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ರೆ ಯಾವುದೇ ತಂದೆ ತಾಯಿ ಆಗಲಿ ಪ್ರೀತಿಯಿಂದ ಸಾಗಿರ್ತಾರೆ ಮಗಳನ್ನು ಹೇಳ್ದೆ ಕೇಳ್ದೆ ಪ್ರೀತಿ ವಿಷಯ ಗೊತ್ತಾದ ತಕ್ಷಣ ಹೆತ್ತವ್ರು ಈ ರೀತಿ ರಿಯಾಕ್ಟ್ ಮಾಡೋದು ಸಹಜ ಆದರೆ ನೀವು ಅವ್ರ ಜೊತೆಗೆ ಅವ್ರನ್ನ ಕನ್ವಿನ್ಸ್ ಮಾಡೋದು ನಿಮ್ಮ ಕರ್ತವ್ಯ ಆಗಿತ್ತು ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ ನಿಜಕ್ಕೂ ಹೆತ್ತ ತಂದೆ ತಾಯಿ ಇಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಪ್ರೇಮಿಗಳು ಹೇಳ್ತಾ ಇದ್ದಾರೆ ಪ್ರೇಮದ ಜೋಶ್ನಲ್ಲಿದ್ದಾರೆ ಆದರೆ ಹೆತ್ತವ್ರಿಗೂ ಕೂಡ ಒಂದು ಆತಂಕ ಕಾಡ್ತಿರುತ್ತೆ ಮಗಳು ಮುಂದೆ ಹೇಗೆ ಸುಖವಾಗಿ ಇರ್ತಾಳೋ ಇಲ್ವೋ ಅನ್ನೋ ಆತಂಕ ಕಾಡ್ತಿರುತ್ತೆ ಹೀಗಾಗಿ ಬಹುಶಃ ಅವರು ಕೂಡ ಇದನ್ನು ವಿರೋಧಿಸಿದ್ದಾರೆ ಆದರೆ ಮುಂದೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.